ಒಂದು ಮನಸ್ಸು ಒಬ್ಬರನ್ನ ತುಂಬಾ ನಂಬಿದೆ, ಪ್ರೀತಿಸುತ್ತೆ, ಅವರನ್ನ ಬಿಟ್ಟು ಇರೋಕೆ ಇಷ್ಟಪಡುತ್ತಿಲ್ಲ ಅಂದ್ರೆ ಬೇರೆ ಯಾರು ಇಲ್ಲ ಅಂತಲ್ಲ. ಪ್ರತಿ ಹೆಣ್ಣು ಸಣ್ಣ ಪುಟ್ಟ ಪ್ರೀತಿ ತೋರಿಸೂರನ್ನು ತುಂಬಾ ಹತ್ಕೊಂಡು ಬಿಡುತ್ತಾರೆ. ಆದ್ರೆ ಹೆಣ್ಣಿಗೆ ಗೊತ್ತಿರಲ್ಲ, ಆ ಸಣ್ಣ ಪ್ರೀತಿ ಅವರ ಅವಶ್ಯಕತೆ ತಿರಿಸಿಕೊಳ್ಳೋಕೆ ಬಳಸಿಕೊಳ್ಳೋ ಒಂದು ಅಸ್ತ್ರ ಅಂತ. ಯಾಕೆ ಗೊತ್ತಾ, ಹೆಣ್ಣು ಎಲ್ಲರನ್ನೂ ಬೇಗ ನಂಬೋದು. ಹೆಣ್ಣು ಮಕ್ಕಳು ಭೂಮಿ ತಾಯಿ ಅಷ್ಟೇ ತಾಳ್ಮೆ ಕ್ಷಮಿಸು ಗುಣ ಹೊಂದಿರ್ತಾಳೆ. ಹಂಗಂತ ಅವಳ ತಾಳ್ಮೆ ಪರಿಶೀಲಿಸಿದ್ರೆ ಅದೇ ಹೆಣ್ಣು ರಾಕ್ಷಸಿ ಕೂಡ ಆಗ್ತಾಳೆ. ಬೇರೆಯವರ ಹೆಣ್ಣು ಮಕ್ಕಳನ್ನ ಕೆಟ್ಟದಾಗಿ ಉಪಯೋಗಿಸಿ ಕೊಳತಿರಲ್ಲ, ಯಾಕೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ನೆನಪಿಗೆ ಬರೋದಿಲ್ಲ ಆ ಸಮಯದಲ್ಲಿ? ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಒಂದು ಹುಡುಗನ ಜೀವನ ಚೆನ್ನಾಗಿ ಇರೋ ಹಾಗೇನು ಮಾಡ್ತಾಳೆ, ಹಾಗೆ ಹಾಳು ಮಾಡ್ತಾಳೆ. ಅವಳಿಗೂ ಒಂದು ಮಟ್ಟಿಗೆ ತಾಳ್ಮೆ ಸಹಿಸಿಕೊಳ್ಳುತ್ತಾಳೆ. ಆಮೇಲೆ ಅವಳಷ್ಟು ಕೆಟ್ಟವಳು ಯಾರೂ ಇರೋದಿಲ್ಲ. ನಗು ಮುಖದ ಹೆಣ್ಣಿನ ಜೀವನ ಹಾಳು ಮಾಡಿ ನಿಮ್ಮ ಮನೆಯ ಹೆಣ್ಣು ಚೆನ್ನಾಗಿ ಇರಲಿ ಎಂದು ಬಯಸೋದು ತಪ್ಪು ಅಲ್ವಾ? ಗಂಡು ನೀನು ತೋರಿಸೋ ನಾಟಕದ ಪ್ರೀತಿ ನಂಬಿ ನೀನು ಹೇಳಿದ ಹಾಗೆ ಕೇಳುತ್ತಾಳೆ, ಹಾಗೆಯೇ ನಿನ್ನ ಎಲ್ಲ ಕಷ್ಟದಲ್ಲಿ ನಿಲ್ಲುತ್ತಾಳೆ. ಆದರೆ ನೀನು ಏನು ಕೊಡುವೆ ಅವಳಿಗೆ? ನೋವು, ಮೋಸ, ನಂಬಿಕೆ, ದೃಢ, ಅವಳ ನಗುವನ್ನೇ ಕಿತ್ತುಕೊಳ್ಳುವೆ. ನಿನ್ನ ಮನೆಯಲ್ಲಿ ಇರೋರು ಹೆಣ್ಣ ಅಲ್ವೇ? ನಿನಗೆ ಜೀವ ಕೊಡೋಳು ಹೆಣ್ಣು. ನಿನಗೆ ಅಕ್ಕ ತಂಗಿ ಅತ್ತೆ ಅಜ್ಜಿ ಹೆಂಡತಿ ಆಗಿ ಇರೋಳು ಹೆಣ್ಣೇ ಅಲ್ವೇ? ಅಂದ ಮೇಲೆ ಬೇರೆಯವರ ಮನೆ ಹೆಣ್ಣು ಮಕ್ಕಳನ್ನು ನಿನ್ನ ಕೆಲಸಕ್ಕೆ ಉಪಯೋಗಿಸಿಕೊಳ್ಳೋದು ತಪ್ಪಲ್ಲವೇ ಗಂಡೆ? ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಹಾಗೆ ಬೇರೆಯವರ ಹೆಣ್ಣು ಮಕ್ಕಳನ್ನು ನೋಡಿ. ಅವಾಗ ಯಾವ ಹೆಣ್ಣು ಮಕ್ಕಳು ಕೂಡ ಯಾರೊಂದಿಗೂ ಜಗಳ ಆಡೋದಿಲ್ಲ. ಯಾರ ಮನೆಯ ಸಂಸಾರದಲ್ಲೂ ಯಾವ ಕಷ್ಟ ನೋವು ಯಾವುದೇ ತೊಂದರೆ ಬರುವುದಿಲ್ಲ. ಹೆಣ್ಣು ನಗುತ್ತಿದ್ದರೆ ಆ ಮನೆಯಲ್ಲಿ ಲಕ್ಷ್ಮಿ ಯಾವಾಗಲೂ ನೆಲೆಸಿರುತ್ತಾಳೆ ಎಂದು ಹಿರಿಯರು ಹೇಳುತ್ತಿರುತ್ತಾರೆ. ಒಂದು ಹೆಣ್ಣನ್ನು ನಂಬಿಸಿ ಮೋಸ ಮಾಡಿ ದೇವರಲ್ಲಿ ಬೆಡಿತಾರೆ, ಯಾವ ದೇವರು ಕೂಡ ಒಳ್ಳೆಯದು ಮಾಡುವುದಿಲ್ಲ. ಆ ಹೆಣ್ಣು ಹಾಕಿದ ಕಣ್ಣೀರು ಪಡುವ ನೋವು ಕಷ್ಟ ನಿಮ್ಮನ್ನು ಏಳಿಗೆ ಆಗದ ಹಾಗೆ ನಿಮ್ಮನ್ನು ಕಾಡುತ್ತಿರುತ್ತದೆ. ಕೊನೆಯದಾಗಿ ಒಂದು ಮಾತು, ಎಲ್ಲ ಹೆಣ್ಣು ಮಕ್ಕಳು ಒಂದೇ ತರ ಇರಲ್ಲ, ಹಾಗೆ ಎಲ್ಲ ಹೆಣ್ಣು ತಾಳ್ಮೆ ಸಹನೆ ಗುಣ ತುಂಬಿರಲ್ಲ. ನೀವೇನೇ ಮಾಡಿದ್ದರೂ ಸುಮ್ಮನೆ ಇರುತ್ತಾಳೆ ಅಂದುಕೊಳ್ಳಬೇಡಿ. ಬೆಳೆಸೋ ಗುಣ ಇರೋಳಿಗೆ ಕೊಲ್ಲೋ ಗುಣ ಕೂಡ ಇರುತ್ತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.